नमस्कार ನಾನು ಪೃಥ್ವಿರಾಜ್ ಅರನಹಳ್ಳಿ ಬಿಜೆಪಿ ಇಂದ ಪರಿಷತ್ ಚುನಾವಣೆಗೆ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಲಾಗಿದೆ ಆ ಅಭ್ಯರ್ಥಿಗಳ ಹೆಸರು ಇಂತಿದೆ ಎಂಟಿಬಿ ನಾಗರಾಜ್ ಆರ್ ಶಂಕರ್ ಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಇನ್ನು ಒಂದು ಕಡೆ ಪ್ರತಾಪ್ ಸಿಂಹ ನಾಯಕ್ ಹಾಗೆ ಸುನಿಲ್ ವಲ್ಯಾಪುರೆ ಅವರಿಗೂ ಕೂಡ ಟಿಕೆಟ್ ಅನ್ನು ನೀಡಲಾಗಿರುವಂತದ್ದು ಬಿಜೆಪಿ ಈಜಿಯಾಗಿ ನಾಲ್ಕು ಸ್ಥಾನಗಳನ್ನು ತನ್ನದಾಗಿಸಿಕೊಳ್ಳಬಹುದು ಆ ನಾಲ್ಕು ಸ್ಥಾನಗಳಿಗೆ ನಾಲ್ಕು ಅಭ್ಯರ್ಥಿಗಳನ್ನು ಈಗ ಘೋಷಣೆ ಮಾಡಲಾಗಿದೆ ಎಚ್ ವಿಶ್ವನಾಥ್ ಅವರು ಪ್ರಬಲ ಆಕಾಂಕ್ಷಿಯಾಗಿದ್ರು ಅವರಿಗೆ ಟಿಕೆಟ್ ಮಿಸ್ ಆಗಿದೆ ಎಷ್ಟೇ ಓಡಾಟ ಲಾಬಿ ಮಾಡಿದ್ರು ಕೂಡ ಟಿಕೆಟ್ ಸಿಗಲಿಲ್ಲ ಎಚ್ ವಿಶ್ವನಾಥ್ ಅವರಿಗೆ ಎಂಟಿಬಿ ಗೆ ಸಿಕ್ಕಂತ ಮತ್ತೊಂದು ಚಾನ್ಸ್ ವಿಶ್ವನಾಥ್ ಅವರಿಗೆ ಸಿಕ್ಕಿಲ್ಲ ಈ ಒಂದು ವಿಧಾನ ಪರಿಷತ್ನ ಎಲೆಕ್ಷನ್ ಸಂದರ್ಭದಲ್ಲಿ ಪರಿಷತ್ಗೆ ನಾಮಪತ್ರವನ್ನ ಸಲ್ಲಿಸಲಿಕ್ಕೆ ಇವತ್ತೇ ಕೊನೆ ದಿನ ಆಗಿದೆ सो इन जेडीएस तो अनौंस आगबेकागिरुवंतद्दु टिकेट यारिगे कोड्तारे काद नोडबेकु आदरे बीजेपी अल्ली साकष्टु कुतूहल इत्तु हत्तारु संख्येयल्ली आकांक्षिगळिद्रु अदरल्ली ईग यडियूरप्पनवर कई मेलादंते काणिस्ता इदे स्पष्टवागि याकेंद्रे इल्ली एमटीबी नागराज आर शंकर सुनील वल्यापुरे अवरिगे टिकेट अन्नु कोडिसुवंत विचारक्के संबंधपट्टंते यडियूरप्पनवरु ಕಳಿಸಿಕೊಟ್ಟಿದ್ರು ನಿಮಗೆ ತೋರಿಸ್ತಾ ಇದೀವಿ ಆ ಅಭ್ಯರ್ಥಿಗಳನ್ನ ಯಾರ್ಯಾರಿಗೆ ಸಿಕ್ಕಿದೆ ಯಾವ ಜನಾಂಗದವರು ಅವರು ಅನ್ನೋದನ್ನ ಕೂಡ ತೋರಿಸ್ತಾ ಇದೀವಿ ಸುನಿಲ್ ವಲ್ಯಾಪುರೆ ಅವರು ಯಡಿಯೂರಪ್ಪನವರ ಅತ್ಯಾಪ್ತರಲ್ಲಿ ಇವರು ಕೂಡ ಒಬ್ಬರು ಯಡಿಯೂರಪ್ಪನವರು ಬಿಜೆಪಿ ಬಿಟ್ಟು ಕೆಜೆಪಿ ಗೆ ಹೋದಂತ ಸಂದರ್ಭದಲ್ಲಿ ಅವರ ಜೊತೆ ಇದ್ದಂತವರು ಸುನಿಲ್ ವಲ್ಯಾಪುರೆ ಅವರು ಹಾಗೆ ಎಂಟಿಬಿ ನಾಗರಾಜ್ ಮತ್ತೆ ಆರ್ ಶಂಕರ್ ಈ ಒಂದು ಬಿಜೆಪಿ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಎಂಟಿಬಿ ನಾಗರಾಜ್ ಅವರ ಪಾತ್ರ ಕೂಡ ಬಹುದೊಡ್ಡದಾಗಿತ್ತು ಸೋ ಎಂಟಿಬಿ ನಾಗರಾಜ್ ಅವರಿಗೆ ಭರವಸೆಯನ್ನ ನೀಡಿದ್ರು ಯಡಿಯೂರಪ್ಪನವರು ಆರ್ ಶಂಕರ್ ಅವರಿಗೆ ಬಹಿರಂಗವಾಗಿ ಭರವಸೆಯನ್ನ ನೀಡಿದ್ರು ಸೋ ಅವರಿಗೂ ಕೂಡ ಟಿಕೆಟ್ ಸಿಕ್ಕಿದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಅಳಕಟ್ಟಿ ಅಂತು ಇಂತು ಅಳೆದು ತೂಗಿ ಈಗ ಬಿಜೆಪಿ ಹೈ ಕಮಾಂಡ್ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ಈ ಟಿಕೆಟ್ ಘೋಷಣೆಯ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಒಂದು ಏನು ಯಾರ ಹೆಸರುಗಳನ್ನು ಹೇಳಬೇಕು ಅಂತಿದ್ರು ಯಾರ ಹೆಸರುಗಳನ್ನು ಕಳಿಸಿಕೊಟ್ಟಿದ್ರು ಯಡಿಯೂರಪ್ಪನವರ ಕೈ ಮೇಲುಗೈ ಆಗಿರುವಂತದ್ದು ಹೆಚ್ಚಿನ ಅಪ್ಡೇಟ್ಸ್ ಏನು ಹೇಳಬಹುದು ಈ ಒಂದು ಹೆಸರುಗಳನ್ನು ನೋಡ್ತಾ ಇದ್ದೀವಿ ಪೃಥ್ವಿರಾಜ್ ಬಿಜೆಪಿ ವಿಧಾನ ಪರಿಷತ್ ಎಲೆಕ್ಷನ್ ಏನಿದೆ ಇದಕ್ಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದೆ ಅಂತರೂ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಹರಸಾಹಸವನ್ನ ಪಟ್ಟಿದೆ ಅಂತ ಹೇಳಬಹುದು ಅಂದ್ರೆ ಸುಮಾರು ರಾತ್ರಿ 12 ಕಾಲಿಗೆ ಒಂದು ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ರಿಲೀಸ್ ಮಾಡಿದೆ ಬಿಜೆಪಿ ಅಂದ್ರೆ ಪ್ರಮುಖವಾಗಿ ಮೇಲ್ನೋಟಕ್ಕೆ ನಾವು ಬಿಜೆಪಿ ಪಟ್ಟಿಯನ್ನ ನಾಲ್ಕು ಜನರ ಪಟ್ಟಿಯನ್ನ ನೋಡಿದಾಗ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಕೈ ಮೇಲ್ಗೈ ಆಗಿದೆ ಅಂತ ಹೇಳಬಹುದು ಯಾಕಂತಂದ್ರೆ ಯಡಿಯೂರಪ್ಪನವರು ಬಯಸಿದ್ದು ಅದನ್ನೇ ಜೊತೆಗೆ ಹೈ ಕಮಾಂಡ್ ಕೊಟ್ಟಿದ್ದು ಅದನ್ನೇ ಅಂತಕಂತ ಒಂದು ಮಾತುಗಳು ಕೂಡ ಒಂದು ಬಿಜೆಪಿ ವಲಯದಲ್ಲಿ ಕೇಳಬರ್ತಾ ಇದೆ ಅಂದ್ರೆ ನಾಲ್ಕನೇ ಅಭ್ಯರ್ಥಿ ಅವರು ಹೆಚ್ಚು ವಿಶ್ವನಾಥನ ಮಾಡಬೇಕು ಅಂತಕಂತ ಒಂದು ಗುರಿಯನ್ನ ಯಡಿಯೂರಪ್ಪನವರು ಇಟ್ಕೊಂಡಿದ್ರು ಅಂತಿಮ ಕ್ಷಣದಲ್ಲಿ ಎಸ್ ಎಚ್ ವಿಶ್ವನಾಥ್ ಅವರಿಗೆ ಒಂದು ಅಭ್ಯರ್ಥಿ ಸ್ಥಾನ ತಪ್ಪಿದೆ ಅಂತ ಹೇಳಬಹುದು ಪ್ರಮುಖವಾಗಿ ಯಾರಿಗೆಲ್ಲ ಮಾತು ಕೊಟ್ಟಿದ್ರು ಒಂದು ಯಡಿಯೂರಪ್ಪನವರು ಅವರೆಲ್ಲರೂ ಕೂಡ ಇದೀಗ ಒಂದು ಅಭ್ಯರ್ಥಿಯಾಗಿ ಒಂದು ಹೈ ಕಮಾಂಡ್ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಕೂಡ ನೀಡಿದೆ ಅಂದ್ರೆ ಪ್ರಮುಖವಾಗಿ ಎಂಟಿ ನಾಗರಾಜ್ ಆರ್ ಶಂಕರ್ ಸುನಿಲ್ ವಲ್ಯಾಪುರೆ ಇವರು ಯಡಿಯೂರಪ್ಪನವರ ಆಪ್ತರಾಗಿದ್ರು ಮತ್ತು ಆರ್ ಶಂಕರ್ ಮತ್ತು ಎಂಟಿಬಿ ನಾಗರಾಜ್ ಗೆ ಏನು ಪಕ್ಷದಿಂದ ಬಿಟ್ಟು ಬಿಜೆಪಿ ಗೆ ಬರಬೇಕಾಗಿರತಕ್ಕ ಸಂದರ್ಭದಲ್ಲಿ ನಾನು ಎಂಎಲ್ಸಿ ಮಾಡ್ತೀನಿ ಅಂತಕ್ಕಂತ ಒಂದು ಮಾತನ್ನ ಯಡಿಯೂರಪ್ಪನವರು ಕೊಟ್ಟಿದ್ರು ಹೀಗಾಗಿ ಯಡಿಯೂರಪ್ಪನವರು ಮಾತನ್ನ ಉಳಿಸಿಕೊಂಡಿದ್ದಾರೆ ಸುನಿಲ್ ವಲ್ಯಾಪುರೆ ಅವರ ವಿಚಾರ ಬಂದಾಗ ಯಡಿಯೂರಪ್ಪನವರ ಪರಮಾಪ್ತ ಅಂತ ಹೇಳಬಹುದು ಮತ್ತು ಒಂದು ಎಸ್ಸಿ ಸಮುದಾಯಕ್ಕೆ ಸೇರಿರತಕ್ಕಂತದ್ದು ಸುನಿಲ್ ವಲ್ಯಾಪುರೆ ಆಗಿರಬಹುದು ಜೊತೆಗೆ ಯಡಿಯೂರಪ್ಪನವರು ಸರ್ಕಾರ ರಚಿಸತಕ್ಕ ಸಂದರ್ಭದಲ್ಲೂ ಕೂಡ ಅವರ ಜೊತೆಗೆ ಇದ್ದರು ಬಿಜೆಪಿ ಬಿಟ್ಟು ಕೆಜೆಪಿಗೆ ಹೋದಾಗಲೂ ಕೂಡ ಸುನಿಲ್ ವಲ್ಯಾಪುರೆ ಅವರು ಯಡಿಯೂರಪ್ಪನವರಿಗೆ ಸಾಥ್ ನೀಡಿದ್ರು ಹೀಗಾಗಿ ಅವರ ಕೈ ಹಿಡಲೇಬೇಕು ಅಂತಕಂತ ಒಂದು ಅವರಿಗೆ ಕೂಡ ಮಾತನ್ನ ಕೂಡ ಯಡಿಯೂರಪ್ಪನವರು ಕೊಟ್ಟಿದ್ರು ಹೀಗಾಗಿ ಸುನಿಲ್ ವಲ್ಯಾಪುರೆ ಅವರು ಕೂಡ ಒಂದು ಟಿಕೆಟ್ ಸಿಕ್ಕಿದೆ ಅಂತಿಮವಾಗಿ ಬಿಜೆಪಿ ಮತ್ತು ಸಂಘ ಪರಿವಾರ ಅಂತ ಬಂದಾಗ ಪ್ರತಾಪ್ ಸಿಂಹ ನಾಯಕ್ ಅಂತಕಂತ ಒಂದು ಆಶ್ಚರ್ಯಕರವಾಗಿರತಕ್ಕಂತ ಹೆಸರನ್ನ ವರಿಷ್ಠರು ಆಯ್ಕೆ ಮಾಡಿದ್ದಾರೆ ಅಂದ್ರೆ ದಕ್ಷಿಣ ಕನ್ನಡ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಮಾಜಿ ಅಧ್ಯಕ್ಷರು ಇವರು ಅಷ್ಟೇ ಅಲ್ಲ ವೃತ್ತಿಯಲ್ಲಿ ವಕೀಲರು ಕೂಡ ಆಗಿದ್ದಾರೆ ಹೀಗಾಗಿ ಆ ಭಾಗಕ್ಕೆ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ಮೇಲ್ನೋಟಕ್ಕೆ ಎಂಟಿಬಿ ನಾಗರಾಜ್ ಮತ್ತು ಆರ್ ಶಂಕರ್ ಮತ್ತು ಸುನಿಲ್ ವಲ್ಯಾಪುರೆ ನೋಡಿದಾಗ ಇಲ್ಲಿ ಸಮುದಾಯದ ಲೆಕ್ಕಾಚಾರದಲ್ಲೂ ಕೂಡ ಯಡಿಯೂರಪ್ಪನವರು ಆಗಿರಬಹುದು ಜೊತೆಗೆ ಅವರಿಗೆ ಮಾತು ಕೊಟ್ಟಿರತಕ್ಕಂಥ ವಿಚಾರದಲ್ಲೂ ಆಗಿರಬಹುದು ಯಡಿಯೂರಪ್ಪನವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು ಹೀಗಾಗಿ ಇವತ್ತು ನಾಮಿನೇಷನ್ ಕೂಡ ಒಂದು ಕೊನೆ ದಿನವಾಗಿದೆ ಇವತ್ತು ನಾಮಪತ್ರವನ್ನು ಈ ನಾಲ್ಕು ಜನ ಸಲ್ಲಿಸೋರಿದ್ದಾರೆ ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನೀವೆಲ್ಲ ಡೀಟೇಲ್ಸ್ಗಾಗಿ